ಹರಿಓಂ, ನನ್ನ ಹೆಸರು ಗುರುಪ್ರಸಾದ್ ಸಿಂಹ ಜೋಕಾರಿ ರೀ. ಖಡಲಾಡ ಉಪಸನ್ ಸೆಂಟರ್, ತಾಲೂಕಾ ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ನಾ ಬಾಪುನ ಹತ್ರ ಒಂದು 10 ವರ್ಷ ಆಯ್ತು ಬಾಪುನ ಹತ್ರ ಬರಾಕತ್ತೇನೆ ರೀ. ಅದ್ರಾಗ ರೀ ನನಗೆ ಸಾಕಷ್ಟು ಅನುಭವ ಬಂದವ್ರಿ. ಅದರಲ್ಲಿ ಅದ್ರಾಗಿನ ಒಂದು ಅನುಭವ ನಿಮ್ ಮುಂದ ಹೇಳ್ತೇನೆ ರೀ. 2021 ಬಂದದ ಅನುಭವ ಐತ್ರಿ. ನಮ್ ಸೈಡ್ ಮಳೆಗಾಲನಾಗ ಮಳಿ ಬಾಳ ಬಿದ್ದಿತ್ರಿ. ನಮ್ ಹೊಲ ಇರೋದು ಮಮದಾಪುರ್, ಇಲ್ಲಿಂದ ನಮ್ ಖಡಗಲಾಟ್ ಊರಿಂದ ಒಂದ್ 5 ಕಿಲೋಮೀಟರ್ ಮ್ಯಾಗ ಮಮದಾಪುರ್ ಊರ್ ಇದೆ. ಆ ಊರ್ನಾಗ ರೀ ಮಳೆ ಬಾಳ ಬಿದ್ದಿತ್ರಿ. ಮತ್ ಹೊಳಿ ಅದು ಎಲ್ಲಾ ಬಂದಿತ್ರಿ. ಹೊಳಿ ಬಂದಾಗ ರೀ ನಮ್ ಹೊಲ್ದಾಯಿನ ಮನಿ ಎಲ್ಲಾ ಮುನ್ಗಿತ್ರಿ. ಮತ್ ನಾವ್ ಏನ್ ಮಾಡಿದ್ವಿ ರೀ, ಹೊಳಿ ಸಮೀಪ ಬರಾನ, ಮನಿ ಸಮೀಪ ಬರಾನ ನಾವ್ ಏನ್ ಮಾಡಿದ್ದು, ಎಲ್ಲಾ ನಮ್ ದನಗಳು ಎಲ್ಲಾ ನಾವು ಊರಲ್ಲಿ ಶಿಫ್ಟ್ ಮಾಡಿದ್ವಿ ರೀ. ಆಯ್ತ, ಊರಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಏನಾಯ್ತಂದ್ರ, ಹೊಳಿ ಬರಾಕತಿ ತನ್ನ ಗಡಬಡಿಯಾಗ ಏನ್ ಮಾಡಿದ್ವಿ ರೀ, ಒಂದ್ ಎಮ್ಮಿ ಕರ ಒಂದ್ ಅಲ್ಲೇ ನಾವ ಆ ಮನ್ಯಾಗ ಬಿಟ್ಟು ಬಂದ್ವಿ, ಗಡಬಡಿಯಾಗ ಮರ್ತ ಬಂದ್ವಿ ರೀ. ಮತ್ ನಾವ್ ಊರಾಗ ಬಂದ್ವಿ, ಎಲ್ಲಾ ದನಗಳು ಕಟ್ಟಿದ್ವು. ಮತ್ ನಮ್ ಹಿಂದಿನ ನೆನಪು ಬಂತು, ಎಮ್ಮಿ ಕರ ಒಂದ್ ಅಲ್ಲೇ ಬಿಟ್ಟಿದೇವಂತ. ನಾವು ದೂರಿಂದ ನೋಡಿದ್ವು, ಅದ ಮನಿ ಎಲ್ಲಾ ಮುನ್ಗಿತ್ರಿ. ಮತ್ ಲಾಸ್ಟ್ಕ ನಮಗಲ್ಲಿ ಹೋಗಾಕ ಏನ್ ಹಾದಿನ ಇಲ್ಲ, ಪೂರಾ ಎಲ್ಲಾ ಮುನ್ಗಿತ್ರಿ. ಅಲ್ಲಿ ಹೋಗೋದು ಅಂದ್ರೆ ದೊಡ್ಡ ಕಷ್ಟ ಐತ್ರಿ. ಆಯ್ತು, ನಾವ್ ಏನ್ ಮಾಡಿದ್ವು, ಮನ್ಯಾಗ ಬಂದ ಬಾಪುನ ಹತ್ರ ಹೇಳಿದ್ವು, ಬಾಪು ಹಿಂಗಿನ ಹಿಂಗಲ್ಲಿ ಎಮ್ಮೆ ಕರ ಐತಿ, ಮಾತ್ರ ಸಂರಕ್ಷಣೆ ನೀವು ಮಾಡ್ರಿ, ಯಾಕಂದ್ರೆ ಈಗ ಟೋಟಲಿ ಮನಿ ಎಲ್ಲ ಮುನ್ಗೈತಿ, ಅದ ಜೀವಕ್ಕೆ ಅಪಾಯ ಆಗಿರ್ಬೇಕು, ಅದಕ್ಕೇನ್ ಅಪಾಯ ಆಗಬಾರ್ದು ಜೀವಕ್ಕೆ ಅಂತ ನಾವು ಬಾಪುನ ಹತ್ರ ಬೇಡ್ಕೊಂಡ್ವಿ. ಮನ್ಯಾಗ ಎಲ್ಲಾರು ಫ್ಯಾಮಿಲಿ ಎಲ್ಲ ಬೇಡ್ಕೊಂಡ್ವಿ. ಮತ್ ಎರಡು ದಿನ ಹೊಳಿ ಇಳುಲಾಗಿತ್ರಿ. ಇಳುಲಾಗಿತ್ತು ಅಂದ್ರೆ ನೀರ್ ಕಮ್ಮಿ ಆಗುಲಾಗಿತ್ರಿ. ಅದ್ ಮುನ್ಗಿದ್ ನಮ್ ಮನಿ ಎಲ್ಲ ಮುನ್ಗಿತ್ರಿ ಅಲ್ಲಿ ಹೊಲ್ದಾಯಿಂದ. ಮತ್ ಅದ್ ಇಳುಲಾಗಿತ್ರಿ. ಎರಡು ದಿನ ಆದ್ಮೇಲೆ ನಾವ್ ಏನ್ ಮಾಡಿದ್ವು, ಹೊಳಿ ಇಳಿಯಾನ ನಾವ್ ಬಾಪುನ ಹತ್ರ ಬೇಡ್ಕೊಂಡ್ವಿ, ಬಾಪು ಅದ್ರದ್ ನೀವು ಸಂರಕ್ಷಣ ಮಾಡ್ರಿ ಎಮ್ಮೆ ಕರದ. ಮತ್ ನೀವ್ ಅದ್ರ ಅದಕ್ಕೆ ಜೀವಕ್ಕೆ ಏನೋ ಅಪಾಯ ಆಗ್ಬಾರ್ದಂಗ ಬಾಪು ನೀವು ನೋಡ್ಕೋರಿ ಅಂತ ನಾವು ಬಾಪುನ ಹತ್ರ ಬೇಡ್ಕೊಂಡ್ವಿ. ಬೇಡ್ಕೊಂಡ್ ಕೂಡ್ಲೆ ಏನಾಯ್ತಂದ್ರ, ಎರಡು ದಿನ ಆದ ಕೂಡ್ಲೆ ನಾವ್ ನೀರೆಲ್ಲ ಇಳ್ಯಾನ ನಾವ್ ಅಲ್ಲಿ ಹೋದ್ವಿ. ಏನಾಗೈತಿ ಎಮ್ಮೆ ಕರದ ಅವಸ್ಥಾ ಏನಾಗೈತಿ ನೋಡ್ಬೇಕಂತ ನಾವು ಫ್ಯಾಮಿಲಿ ಎಲ್ಲ ಅಲ್ಲಿ ಹೋದ್ರಿ. ಹೋದ್ ಕೂಡ್ಲೆ ಆ ಎಮ್ಮೆ ಕರಾಗ ಏನೂ ಆಗುಲಾಗಿತ್ರಿ. ಈ ಸಂರಕ್ಷಣ ಅಲ್ಲಿ ಬಾಪೋರ್ ನಮ್ಮ ಮನ್ಯಾಗ ಬಾಪೋರ್ ಫೋಟೋ ಐತ್ರಿ. ಆ ಎಮ್ಮೆ ಕರದ ಸಂರಕ್ಷಣ, ಆ ಜೀವದ ಸಂರಕ್ಷಣ ಬಾಪೋರ್ ಮಾಡಿರ್ರಿ. ಇದೊಂದ್ ನನ್ನ ಸನದ ಅನುಭವ ರೀ. ಹರಿಓಂ.